ಆಯ್ತು ಸ್ನೇಹಿತರೆ, ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು, ಇಲ್ಲಿಂದ ಹೊರಡ್ಬೇಕು. ಇವಾಗ ಬಾಡಿಗೆ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಲೋಡ್ ಆಗಿದೆ. ಒಂದು ವಾಟನ್ ಬರುತ್ತೆ ಸ್ನೇಹಿತರೆ. ಇಲ್ಲಿಂದ ಸ್ನೇಹಿತರೆ ನಾವು ಹೋಗೋ ರೂಟು ಮಾವಿನ, ಇದು ಮಾವಿನಕೆರೆ ಒಳಗೇರಲ್ಲಿ ಕಡೆಯಲ್ಲಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಬ್ಯಾಕ್ ಪಾಂಡು ಮಿನಿ ಟ್ರಕ್ ಲೋಡ್ಸ್. ಲೋಡಿಗೆ ಬಂದಿದ್ದೀನಿ, ಮರ ಲೋಡ್ ಆಗುತ್ತಂತೆ ಸ್ನೇಹಿತರೆ. ಮಯಸಂದ್ರ ಇಲ್ಲೇ ಫ್ಯಾಕ್ಟ್ರಿ ಹತ್ರನೇ ಇದ್ದೀನಿ ನೋಡಿ, ಇಲ್ಲೇ ಗಾಡಿ ಸೈಡ್ಗೆ ಹಾಕಿದ್ದೀನಿ. ಸ್ನೇಹಿತರೆ ಫ್ಯಾಕ್ಟ್ರಿ ಕಾಣಿಸ್ತಾ ಇದೆಯಲ್ಲ, ಬಿಸಿಲು ಜಾಸ್ತಿ ಇದೆ ನೋಡಿ. ಇನ್ನೊಂದು ಅರ್ಧ ಗಂಟೆ ಲೋಡ್ ಮಾಡ್ತಾರಂತೆ. ಇಲ್ಲೇ ಗಾಡಿ ಸೈಡ್ಗೆ ಹಾಕಿದ್ದೀನಿ ಸ್ನೇಹಿತರೆ, ಇಲ್ಲೇ ಗಾಡಿ ಇಲ್ಲೇ ನಿಲ್ಲಿಸಿದ್ದೀನಿ. ಬನ್ನಿ ನೋಡ್ಕೊಂಬರೋಣ ಎಂಥ ಮರ ಅಂತ. ಹಾಯ್ ಸ್ನೇಹಿತರೆ, ಇವಾಗ ಲೋಡಿಗೆ ಕರೆದಿದ್ದಾರೆ, ಬನ್ನಿ ಹೋಗೋಣ ಲೋಡಿಗೆ. ಸ್ನೇಹಿತರೆ ಲೋಡಿಗೆ ಬಿಟ್ಟಿದ್ದೀನಿ ಗಾಡಿನೇ, ಒಂದು ಅರ್ಧ ಗಂಟೆ ಆಗುತ್ತೆ ಲೋಡ್ ಮಾಡೋಕ್ಕೆ ನೋಡಿ. ಫ್ಯಾಕ್ಟ್ರಿ ಯಾವ ಥರ ಇದೆ ನೋಡಿ. ಸ್ನೇಹಿತರೆ ಲೋಡಿಂಗ್ ಶುರು ಆಯಿತು, ಲೋಡ್ ಮಾಡ್ತಾ ಇದ್ದಾರೆ ನೋಡಿ. ಇದೆ ಇದೆ ಮರದಪಟ್ಟಿ, ಒಂದು ವಾರ ಟನ್ ಬರುತ್ತೆ ಅಂತ ಸ್ನೇಹಿತರೆ, ನೋಡಬೇಕು. ಸ್ನೇಹಿತರೆ ಲೋಡೆಲ್ಲ ಕಂಪ್ಲೀಟ್ ಆಯಿತು, ಇನ್ನು ಎರಡು ಪೀಸ್ ಹಾಕ್ಬೇಕು. ಮರ ಸ್ಯಾಲ್ಡೇಜ್ ಬಂದವಂತೆ ನೋಡಿ, ಮಿಷಿನ್ ಹತ್ರ ಕುಯ್ತಾ ಇದ್ದಾರೆ. ಇನ್ನೊಂದು 5 ನಿಮಿಷ ಅವೆಲ್ಲ ಕುಯ್ದು ಎರಡು ಪೀಸ್ ಹಾಕ್ತಾರೆ, ಹೋಗೋಣ. ಸ್ನೇಹಿತರೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು, ಬನ್ನಿ ಹೋಗೋಣ. ಬಾಡಿಗೆ ಅಮೌಂಟ್ ಕೊಟ್ಟಿದ್ದಾರೆ. ಇಲ್ಲಿಂದ ಸ್ನೇಹಿತರೆ ನಾವು ಹೋಗೋ ರೂಟು ಕಡೆಯಲ್ಲಿಗೆ ಹೋಗಬೇಕು, ಅದೇ ಮಾವಿನಕೆರೆ ಮೇಲ್ನೂರಿಗೆರಳ್ಳಿ, ಅಲ್ಲಿಂದ ಕಡೆಯಲ್ಲಿ. ನಮ್ಮೂರಿಗೇ ಲೋಡ್ ಆಗಿರೋದು ಸ್ನೇಹಿತರೆ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಹೋಗಬೇಕು, ಬನ್ನಿ ಹೋಗೋಣ. ಮುಂದೆ ಹೋದರೆ ಸ್ನೇಹಿತರೆ ಮಯಸಂದ್ರ ಫ್ಯಾಕ್ಟ್ರಿ ಈಚೆ ಇರೋದು, ಸಿಟಿ ಒಳಗಡೆ ಇಲ್ಲ ನೋಡಿ. ಹಿಂಗೆ ಸೀದಾ ಹೋದರೆ ಸ್ನೇಹಿತರೆ ಟಿ ವಿ ಕ್ರಾಸು ತುಂಬಿರ ಮುಂದೆ ಮೈಸಂದ್ರ ಹೋಗಿ ಸರ್ಕಲಲ್ಲಿ ಲೆಫ್ಟ್ ಎತ್ಕೊಂಡು
ಸ್ನೇಹಿತರೆ, ಇವಾಗ ಕಲ್ನಾಕ್ತಿಹಳ್ಳಿ ಹತ್ರ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿಂದ ನಾವು ಹೋಗೋ ಲೊಕೇಶನ್ ಸ್ನೇಹಿತರೆ 10 ಕಿಲೋಮೀಟರ್ ಹೋಗಬೇಕು. ಕಡೆಹಳ್ಳಿ ನಮ್ಮೂರಿಗೇ ಲೋಡ್ ಆಗಿರೋದು ಸ್ನೇಹಿತರೆ. ಬನ್ನಿ ಸ್ವಲ್ಪ ದೂರ ಹೋದ್ರೆ ಸ್ನೇಹಿತರೆ ಕಲ್ನಾಕ್ತಿಹಳ್ಳಿ ಸಿಗುತ್ತೆ. ಅಲ್ಲಿಂದ ಮಾವಿನಕೆರೆ, ಬಡಗೇರಹಳ್ಳಿ, ಅಲ್ಲಿಂದ ಕಡೆಹಳ್ಳಿ. ನೋಡಿ ಹೊಸಿ ಬಿಸಿಲಿಲ್ಲ ಸ್ನೇಹಿತರೆ, ಇವತ್ತು ಲೋಡ್ ಬೇರೆ ಜಾಸ್ತಿ ಐತೆ, 1 ಟನ್ ಮೇಲೆ ಐತೆ ಸ್ನೇಹಿತರೆ. ಬನ್ನಿ ಆರಾಮಾಗಿ ನಿಧಾನಕ್ಕೆ ಹೋಗೋಣ. ನೋಡಿ ಟೆಂಪ್ರೇಚರ್ಗಳು ಎಷ್ಟು ರೇಜ್ ಆಗ್ತೈತೆ ಈ ಬಿಸಿಲಿಗೆ, ಮತ್ತಿಕೊಂಡು ಹೋಗೈತೆ. ಬನ್ನಿ ಆರಾಮಾಗಿ ಹೋಗೋಣ. ಇದೇ ನೋಡಿ ಕಲ್ನ ಆಗ್ತಿರಲ್ಲಿ ಸ್ನೇಹಿತರೆ. ಸ್ನೇಹಿತರೆ ಮಾವಿನಕೆರೆ ಬಿಟ್ಟು ಮುಂದೆ ಬಂದರೆ ಒಂದು ದಿಬ್ಬ ಸಿಗುತ್ತೆ. ನೋಡಿ ಆ ದಿಬ್ಬದಲ್ಲಿ ಗಾಡಿ ಹೋಗ್ತಾ ಇಲ್ಲ, ನಿಧಾನಕ್ಕೆ ಹೋಗ್ತೈತಿ. ನೋಡಿ ರೋಡು ಜಾಸ್ತಿ ಇದೆಯಲ್ಲ, ನಿಧಾನಕ್ಕೆ ಹೋಗೋಣ. ಅಲ್ಲಿಂದ ಸ್ನೇಹಿತರೆ ಮಾಯಸಂದ್ರದಿಂದ ಇಲ್ಲಿವರೆಗೂ ರೋಡ್ ಚೆನ್ನಾಗೈತೆ. ಒಳಗೆರಳ್ಳಿ ಬಿಟ್ಟು ಮುಂದೆ ಹೋದರೆ ರೋಡ್ ಕಿತ್ತೋಗ್ಬಿಟ್ಟೈತೆ, ನಿಧಾನಕ್ಕೆ ಹೋಗ್ಬೇಕು. ಬನ್ನಿ ಮುಂದೆ ತೋರಿಸ್ತೀನಿ ರೋಡ್ ಹೆಂಗಿದೆ ಅಂತ. ಅಲ್ಲಿಂದ ಬೇಜಾರಾಗುತ್ತೆ ಗಾಡಿ ಓಡಿಸೋಕ್ಕೆ. ಇದು ನೋಡಿ ಸ್ನೇಹಿತರೆ ರೋಡು, ಒಳಗೆರಳ್ಳಿ ಬಿಟ್ಟು ಮುಂದೆ ಬಂದಿದ್ದೀನಿ. ಇಲ್ಲೂ ದಿಬ್ಬ ಜಾಸ್ತಿ ಇದೆ, ಕರೆಕ್ಟಾಗಿ ದಿಬ್ಬದಲ್ಲೇ ರೋಡ್ ಕಿತ್ತೋಗೈತೆ. ನೋಡೋಕ್ಕಾಗಲ್ಲ, ನೋಡಿ ಹೊಸಿ ಗುಂಡಿ ಇಲ್ಲ. ನಮ್ಮೂರವರೆಗೂ ಹಿಂಗೆ ಐತೆ ರೋಡ್, ಕಡೆಯಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ. ಈ ರೋಡ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಹೊಸಿ ಗುಂಡಿ ಇಲ್ಲ, ಲೋಡ್ ಬೇರೆ ಜಾಸ್ತಿ ಐತೆ. ಕರೆಕ್ಟಾಗಿ ದಿಬ್ಬದಲ್ಲೇ ಗುಂಡಿ ಬಿದ್ದೆ. ಸ್ನೇಹಿತರೆ ಬಂದ್ವಿ ಲೋಡಿಂಗ್ ಅನ್ಲೋಡಿಂಗ್ ಪಾಯಿಂಟು ಕಡೆಹಳ್ಳಿ. ಬನ್ನಿ ಅನ್ಲೋಡಿಂಗ್ ಮಾಡ್ಸೋಣ. ಬಂದ್ವಿ ಸ್ನೇಹಿತರೆ, ಅನ್ಲೋಡಿಂಗ್ ಎಲ್ಲ ಆಯಿತು. ನೋಡಿ ಇಲ್ಲೇ ಕೆಳಗಡೆ ನಿಲ್ಸ್ಕೊಂಡಿದ್ದಾರೆ. ಬನ್ನಿ ಹೋಗೋಣ ಮನೆ ಕಡೆ ಹೋಗ್ಬೇಕು. ಇವಾಗ ಬಾಡಿಗೆ ಅಮೌಂಟ್ ಅಲ್ಲೇ ಕೊಟ್ಟಿದ್ರು. ಬನ್ನಿ ಮನೆ ಕಡೆ ಹೋಗೋಣ. ಸ್ನೇಹಿತರೆ ರಿವರ್ಸಲ್ಲಿ ಹೋಗಬೇಕು, ಎಲ್ಲೂ ಗಾಡಿ ತೀರ್ಸ್ಕೊಳಕ್ಕಾಗಲ್ಲ ಇಲ್ಲಿ. ಬನ್ನಿ ರಿವರ್ಸಲ್ಲಿ ಹೋಗೋಣ, ಕೆಳಗಡೆ ಒಂದು 200 ಮೀಟ್ರ್ ಹೋಗ್ಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು, ಜೈ ಶ್ರೀರಾಮ್.